नमस्कार सवि इपत्नाक वार्षिक परीक्षे संबंधी कर्नाटक प्रौढ़ शिक्षण परीक्षा मंडलियों रूपरेशन सिद्धपड़ी अरे मुबर 2024 एनुअल एक्सामिनेशन सो एनुअल एक्सामिनेशन भाला बदलावे इले इलाके मुंदे सो यह हिन्ल गमन हादसा राज्यदादंत यह वार्षिक परीक्ष नकल आगती कापी आगती प्रकरण बेक बंद सो यह हिन्दली साकु नूतन प्रयोग अलव इलाके मुंतु सवि इपत्नाक वार्षिक परीक्ष एक्साम सेंटर्स ऐन अगर ग्रामीण प्रदेश साकु एक्साम सेंटर्स अरे कोविड 19 हिन्दली साकु एक्साम सेंटर्स क्रियेट एक्साम सेंटर्स केवल 2-3 शाले विद्यार्थी मात्र परीक्षा बरियोद मुखातर यह कोविड 19 साकु एक्साम सेंटर्स क्रियेट यह 2024 वार्षिक परीक्ष नड़ीता है इले ग्रामीण प्रदेश एक्साम सेंटर्स इले कैंसल अवगन तेदाकता है सो वटार एसएसएलसी सेंटर्स होबली मट तालूक मट्ट हागू जिला मट्टगळल्ली मात्र परीक्षेन नडेसबेकु सो ई ओंदु परीक्षेन नडेसुवाग इल्ली दोड्ड कालेजुगळन्न आसन व्यवस्थे इरुवंतद्दु सुसज्जितवाद कट्टडगळन्ने आय्के माड्कोळ्ळबेकु सो ईग नावु गमनिस्ता होदाग ग्रामीण प्रदेशगळल्ली साकष्टु सौलभ्यगळु अल्ली इरलिल्ल सो ई ओंदु हिन्नेलेयल्ली होबळि मट्टद कालेजुगळन्न शालेगळन्न आय्के माडि जिला मट्टद्दु तालूक मट्टद्दु ಹಾಗೂ ಗರಿಷ್ಠ ಯಾವ ರೀತಿ ಅಂದ್ರೆ ಕನಿಷ್ಠ 400 ಸ್ಟೂಡೆಂಟ್ಸ್ ಇರಬೇಕು ಗರಿಷ್ಠ 800 ಸ್ಟೂಡೆಂಟ್ಸ್ ವರೆಗೆ ಆ ಒಂದು ಎಕ್ಸಾಮ್ ಸೆಂಟರ್ಸ್ ನಲ್ಲಿ ಇರಬೇಕು ಈ ಒಂದು ಗಾತ್ರ ಏನಿದೆ ಇದು ಕೂಡ ಬದಲಾವಣೆ ಮಾಡಲಾಗಿದೆ ಇದಕ್ಕಿಂತ ಮುಂಚೆ ಗರಿಷ್ಠ 800 ವರೆಗೆ ಅವಕಾಶ ಇರಲಿಲ್ಲ ಬಹಳಷ್ಟು ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಮಕ್ಕಳು ಇರ್ತಾ ಇದ್ದರು ಸೋ ಈಗ ಕನಿಷ್ಠ 400 ವಿದ್ಯಾರ್ಥಿಗಳು ಆ ಎಕ್ಸಾಮ್ ಸೆಂಟರ್ ನಲ್ಲಿ ಇರಬೇಕು ಗರಿಷ್ಠ 800 ವರೆಗೂ ಕೂಡ ಈ ಒಂದು ಎಕ್ಸಾಮ್ ಸೆಂಟರ್ ನಲ್ಲಿ ಮಕ್ಕಳ ಒಂದು ಸಂಖ್ಯೆ ಇರಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದ್ದು ಇನ್ನು ಹೊಸ ಅಪ್ಡೇಟ್ ಅಂತ ನೋಡ್ತಾ ಹೋದಾಗ ಈ ಒಂದು ಗುಡ್ಡಗಾಡ ಪ್ರದೇಶಗಳಿದೆ ಮಲೆನಾಡು ಪ್ರದೇಶಗಳಲ್ಲಿ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಇಲ್ಲಿ ಆ ಒಂದು ಈ ನಿಯಮವನ್ನ ಒಂದಿಷ್ಟು ಸಡಿಲವನ್ನ ಗೊಳಿಸಲಾಗ್ತಾ ಇದೆ ಜೊತೆಯಲ್ಲಿ ಒಂದು ಎಕ್ಸಾಮ್ ಸೆಂಟರ್ ಅಂತ ಬಂದಾಗ 8 ರಿಂದ 10 ಶಾಲೆಗಳು ಅದಕ್ಕೆ ಟ್ಯಾಗ್ ಆಗ್ತದೆ ಸೋ ಹಿಂದಿನ ಒಂದು ಪರಿಶೀಲನೆ ಗಮನಿಸಿದಾಗ ಕೇವಲ 2 3 ಅಥವಾ 4 ಶಾಲೆಗಳು ಗರಿಷ್ಠ ಸಂಖ್ಯೆಯಲ್ಲಿ ಟ್ಯಾಗ್ ಆಗ್ತಾ ಇತ್ತು ಈಗ 8 ರಿಂದ 10 ಶಾಲೆಗಳು 8 ಟು 10 ಸ್ಕೂಲ್ಸ್ ಏನಾಗುತ್ತೆ ಒಂದು ಎಕ್ಸಾಮ್ ಸೆಂಟರ್ ಗೆ ಟ್ಯಾಗ್ ಆಗುತ್ತೆ ಜೊತೆಯಲ್ಲಿ ಖಾಸಗಿ ಅಭ್ಯರ್ಥಿಗಳ ಒಂದು ಪರೀಕ್ಷಾ ಕೇಂದ್ರಗಳು ಸೆಪರೇಟ್ ಆಗ್ತಾ ಇತ್ತು ಸೋ ಇದರಿಂದ ಏನಾಗ್ತಾ ಇತ್ತು ಅಲ್ಲೂ ಕೂಡ ನಕಲಾಗುವಂತ ಸಾಧ್ಯತೆ ಹೆಚ್ಚಿರುವುದರಿಂದ ಈ ಒಂದು ಖಾಸಗಿ ಅಭ್ಯರ್ಥಿಗಳನ್ನು ಕೂಡ ರೆಗ್ಯುಲರ್ ವಿದ್ಯಾರ್ಥಿಗಳ ಜೊತೆನೇ ಆ ಒಂದು ಎಕ್ಸಾಮ್ ಸೆಂಟರ್ ನಲ್ಲಿ ಅವರನ್ನು ಕೂಡ ಅವಕಾಶ ಕಲ್ಪಿಸಲಾಗಿದೆ ಸೋ ಆ ಖಾಸಗಿ ಅಭ್ಯರ್ಥಿಗಳು ಈ ಒಂದು ರೆಗ್ಯುಲರ್ ಎಕ್ಸಾಮ್ ಸೆಂಟರ್ಸ್ ನಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿಬಿಡುತ್ತಾರೆ ಸೋ ಈ ರೀತಿಯಾಗಿ ಒಂದಿಷ್ಟು ಹೊಸದು ಆ ಜೊತೆಯಲ್ಲಿ ನಕಲನ್ನು ತಡೆಗಟ್ಟಲಿಕ್ಕೆ ಡ್ರೋನ್ ಬಳಕೆಯ ಒಂದಿಷ್ಟು ಯೋಜನೆಗಳು ಕೂಡ ನಡೆಯತಾ ಇದ್ದು ಆತ್ಮೀಯ ವಿದ್ಯಾರ್ಥಿಗಳೇ ಪಾಲಕರೇ ಹಾಗೂ ಶಿಕ್ಷಕರೇ 2024 ವಾರ್ಷಿಕ ಪರೀಕ್ಷೆಯಲ್ಲಿ ಸಾಕಷ್ಟು ನಕಲನ್ನು ತಡೆಯುವಂತ ಸಾಕಷ್ಟು ಪ್ರಯತ್ನಗಳು ಇಲಾಖೆಯಿಂದ ನಡೆಯತಾ ಇದ್ದು ಪಾಲಕರು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಈ ಪರೀಕ್ಷೆಗೆ ಧೈರ್ಯದಿಂದ ಎದುರಿಸುವಂತ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾದಲ್ಲಿ ನಾವು ಎಂತ ಒಂದು ಪರಿಸ್ಥಿತಿಯಲ್ಲಿ ವಾತಾವರಣದಲ್ಲಿ ಕೂಡ ಅತ್ಯಂತ ಉತ್ತಮವಾದ ಅಂಕಗಳನ್ನು ಪಡೆಯುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಬಹುದು ಸೋ ಈ ಒಂದು ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಯಾವುದೇ ಅಪ್ಡೇಟ್ ಇದ್ದರೂ ಕೂಡ ನಮ್ಮ ಒಂದು ಚಾನೆಲ್ ಅಲ್ಲಿ ಅಪ್ಡೇಟ್ ಅನ್ನು ಮಾಡ್ತೀವಿ ಅಂತ ಹೇಳ್ತಾ ಜೈ ಹಿಂದ್ ವಂದೇ ಮಾತರಂ.